ತಿರಸ್ಕಾರ ಯಾರು ಮಾಡಿಲ್ಲ, ಯಾರಿಗೆ ಅವನು ಮಾಡಿಲ್ಲ. ಅದೇನು ಏನು ಅವ್ರು ಅವನೇನು ಮಾಡಿಲ್ಲ, ತಿರಸ್ಕಾರ ಏನೇನು ಮಾಡಿಲ್ಲ, ಬಂದಿಲ್ಲ. ಪಾಪ ಅದ್ವಾನಿಗೆ ಕೊಟ್ಟಿರ್ರಿ ಪಾಪ, ರಾಮ ಮಂದಿರ ಹೇಳಕ್ ಅದ್ವಾನಿ ಎಷ್ಟು ಪಾಪ ಹೈರಾಣ ಆಗಿ ಎಷ್ಟಂದ್ರೆ ಬಿಜೆಪಿಗೆ ಬರ್ಲಕ್ಕೂ ಕಾರಣ, ರಾಮ ಮಂದಿರ ಆಗ್ಲಕ್ಕೆ ಕಾರಣ. ಪಾಪ ಅವನ ಕೈಲಿ ಉದ್ಘಾಟನೆ ಮಾಡ್ಸೋದು ಬಿಟ್ಟು ಏನಾಗ್ತದೆ? ಚಲೋ ಅದ, ಒಳ್ಳೆ ಕೆಲಸ ಅದ. ಅದ್ರ ಜೊತೆ ರೈತರ ಬಗ್ಗೆ ನೋಡ್ರಿ, ಕೂಲಿ ಕಾರ್ಮಿಕರ ಬಗ್ಗೆ ನೋಡ್ರಿ. ರಾಮ ಮಂದಿರ್ಲಿಂದ ನಮ್ಗೆ ಯಾರಿಗೆ ಬಡವ್ರಿಗೆ ಹೊಟ್ಟೆ ತುಂಬಲ್ಲ, ಮಾಡ್ರಿ ಅದ್ರ ಬಗ್ಗೆ ವಿರೋಧ ತಿಳ್ಕೊಳ್ರಿ. ಅದ್ರ ಬಗ್ಗೆ ಇಲ್ಲ, ಏನು ಮಾಡೋದು ಕಾಂಗ್ರೆಸ್ ಅಂತ ಕೇಳ್ತಾರೆ. ರಾಮ ಮಂದಿರ ಮಾಡಿಲ್ಲ ನಾವು, ನಾನು ಕೇಳಿದ್ರೆ 75 ವರ್ಷ ಆಯ್ತಲ್ರಿ, ಏನು ಮಾಡಿಲ್ಲ ಬಿ ಜೆ ಪಿದ ರಾಮ ಮಂದಿರ? ಇಲ್ಲಪ್ಪ, ನಾವು ಶಾಲೆಗಳು ಕಟ್ಟೀವಿ, ದವಾಖಾನೆ ಕಟ್ಟೀವಿ, ಮೆಡಿಕಲ್ ಕಾಲೇಜ್ ಮಾಡೀವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡೀವಿ, ಇರಿಗೇಷನ್ ಮಾಡೀವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡೀವಿ ಅಂತ ಹೇಳಿವಿ. ಇದು ಜನರಿಗೆ ಏನು ಬೇಕು ಅದು ಮಾಡೀವಿ. ಎಲ್ಲರಿಗೂ ರಾಮ ಮಂದಿರ್ಲಿಂದ ಯಾರಿಗೆ ಏನಾಗಲ್ಲ, ಮಾಡಲಿ ಅದು. ಅದು ಒಳ್ಳೆ ಕೆಲಸ ಅದ, ಅದೇನು ಬ್ಯಾಡ ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರ? ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಮಾಡ್ಲಿಕ್ಕೈತಿ ರಾಮ ಮಂದಿರ ಅಂತೇನು ಯಾರೂ ಮಾಡಿಲ್ಲ. ಈಗ ಬಾಲಕೃಷ್ಣ ಸ್ಟೇಟ್ಮೆಂಟ್ ಕೊಟ್ಟ, 20 ಎಕರೆದಾಗ ನಾವು ಇದ್ರಾಗ ಮಂಡ್ಯದಾಗ ಇಲ್ಲಿ ಬೆಂಗಳೂರಲ್ಲಿದಾಗ ಮಾಡ್ತೀವಿ ಅಂತ ಮಾಡ್ತೀವಿ. ಯಾಕೆ ಡ್ಯಾಮೇಜ್ ಯಾಕಾಗ್ತ, ಯಾಕೆ ಡ್ಯಾಮೇಜ್ ಯಾಕಾಗ್ತ, ಯಾರು ಯಾರು ಆಮೇಲೆ ಹೋಗ್ತೀವಿ ಅಂದ್ರಲ್ರಿ ಮುಖ್ಯಮಂತ್ರಿ ಶಂಕರಾಚಾರ್ಯ ಹೋಗ್ಲಿ ಅಂತಂದಲ್ಲ, ಶಂಕರಾಚಾರ್ಯ ಯಾರು ಹೋಗ್ಲಿ ಅಂತಂದಾರಲ್ಲ. ಈಗ ಯಾರು ಹೋಗಲ್ಲ ಅಂದಿಲ್ಲ, ಹೋಗ್ತೀವಿ ಎಲ್ಲ ಕಡೆ ಅರೇ ಒಂದು ಹೋಗ್ತೀವಿ ಹೋಗ್ತೀವಿ ಈಗ ಹೋಗಲ್ಲ ಹೋಗ್ತೀವಿ ಹೋಗಲ್ಲ ಅಂದಿಲ್ಲ ಇಲ್ಲ ಇಲ್ಲ ಈಗ ಹೋಗಲ್ಲ ಆಮೇಲೆ ಹೋಗ್ತೀನಂತ ಸಿದ್ದರಾಮಯ್ಯರು. ಈಗ ಹೋಗಲ್ಲ ಹೋಗಲ್ಲ ಅಂದಿಲ್ಲ, ನೀವು ಹೇಳ್ತೀರಿ ಹೋಗ ಈಗ ಹೋಗಲ್ಲ ಆಮೇಲೆ ಹೋಗ್ತೀವಿ ಅಂತ, ಆಮೇಲೆ ನೋಡ್ಕೊಂಡು ಬರ್ತೀನಂತ. ಏ ಹೋಗ್ಬೇಕಲ್ಲ, ಅದ್ರಾಗ ಏನ ತಪ್ಪೇನದ? ನಾವೆಲ್ಲ ಐತಿಹಾಸಿಕ ಸ್ಥಳಕ್ಕೆ ಹೋಗಿಲ್ಲ, ಸಣ್ಣವ್ರು ಇರಾಗ್ಲಿಂದ ಹೋಗಿವಿ, ಅದಕ್ಕೂ ಹೋಗ್ತೀವಿ. ರಾಮಗ ನಾವು ಪೂಜೆ ಮಾಡಲ್ಲ, ಕೃಷ್ಣ ಗುಡಿಗೆ ದ್ವಾರಕಕ್ಕೆ ಹೋಗಿ ಬಂದಿಲ್ಲ, ದ್ವಾರಕಕ್ಕೆ ಹೋಗಿ ಬಂದಿವಲ್ಲ ಎಲ್ಲ ಕಡೆ ಇಲ್ಲ. ನಾವು ಎಲ್ಲ ದೇವ್ರ ಭಕ್ತರು, ದೇವ್ರ ಆಶೀರ್ವಾದ ನಮ್ಮ ಮ್ಯಾಗ ಬೇಕಲ್ಲ, ಎಲ್ಲರಿಗೂ ಬೇಕು. ಒಂದಿನ ಯಾಕ್ರಿ ಪಠ್ಯದಾಗ ಅಳವಡಿಸ್ತಕ್ಕಂಥ ಕೆಲಸ ಆಗ್ಯದಲ್ಲ, ಮೊದಲಿಂದ ಪುಸ್ತಕದಾಗ ಇತಿಹಾಸದಾಗ ಆಗಲ್ಲ. ತಿಳ್ಕೊಳ್ಳಿ, ಈಗ BJP ಈಗ ಬಂದವ, ಮತ್ತು ಪುಸ್ತಕದಾಗ ರಾಮನ ಬಗ್ಗೆ ಸೀತೆಯನ್ನ ಬಗ್ಗೆ ಯಾರು ತಂದಾರೆ? ಯಾರು ವಿರೋಧಿ ಇದ್ರೆ ತರ್ತದಿಲ್ಲಲ್ಲ. ಪಠ್ಯ ಪುಸ್ತಕದಾಗ ರಾಮನ ಬಗ್ಗೆ ಇತಿಹಾಸದಾಗ ಆಗಲ್ಲ. ಏನು ನೋಡೋಣ, ಅದು ನಮ್ಮ ಜಿಲ್ಲಾ ಮಾಡ್ತಾರೆ ಅಲ್ಲಿ ಹೇಳ ಮದ್ರಾಗ ಏನದ. ಈಗೆಲ್ಲ ನಮ್ಮ ರಾಮಲಿಂಗ ರೆಡ್ಡಿ ಅವ್ರು ಪೂಜೆ ಮಾಡ್ರಿ ಅಂತ ಹೇಳ್ಯಾರಲ್ಲ 22ನೇ ತಾರೀಕು, ಅದಕ್ಕೆ ಈಗ ಅದು ಅವರು ಪೊಲಿಟಿಕಲ್ ಇಶ್ಯೂ ಮಾಡ್ಲಕ್ಕೈತಾರ. ಎಲೆಕ್ಷನ್ ಸಮೀಪ ಬಂದದ, ಯಾರು ಬೇಡ ಅಂತಿದ್ರು ಮಾಡಲಿ, ಬಟ್ ಜನರು ಮುಂದೆ ಹೋಗೋ ಟೈಮಿಗೆ, ಎಲೆಕ್ಷನ್ಗೆ ಹೋಗೋ ಟೈಮಿಗೆ ನಾವು ಹಿಂಗೆ ಮಾಡಿವಪ್ಪ ರೈತರಿಗೆ, ಕೂಲಿ ಕಾರ್ಮಿಕರು ಹಿಂಗೆ ಮಾಡೀವಿ, ವಿದ್ಯಾರ್ಥಿಗಳಿಗೆ ಇದು ಕೊಟ್ಟೀವಿ, ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡೀವಿ, ಇವೆಲ್ಲ ಬರಗಾಲ ಇತ್ತು ನಾವು ಇಷ್ಟು ಕೋಟಿ ಕೊಟ್ಟೀವಿ, ಬಡ್ಡಿ ಮನ್ನಾ ಮಾಡೀವಿ, ಇಂಥವು ಹೇಳಿ ಚುನಾವಣೆಗೆ ಹೋಗ್ರಿ ಅಂತ ನಾವು ಹೇಳೋದು. ಅವ್ರದ್ದು ಹಂಗೆ ದೇ ಆರ್ ಕ್ರಿಯೇಟಿಂಗ್ ದಟ್ ಟೈಪ್, ನೀವು ಅದಕ್ಕೆ ಸಪೋರ್ಟ್ ಮಾಡ್ಲಾಕೈತಾರೆ ಅಷ್ಟೇ. ಯಾರು ಬೇಡ ಅಂತಾರ್ರಿ? ನಾವು ಕಟ್ಟಿವಿ ಅಂತ ಹೇಳಿ ಅವ್ರಿಗೆ ಕಟ್ಟಿರಿ, ನಾವು ಕಟ್ಟಿವಿ ಅಂತ ಹೇಳಿ ಕೊಟ್ಟರೆ ಯಾರು ಅದಕ್ಕೆ ಅವಾಗ ಇಟ್ಟಂಗೆ ಇಟ್ಟಂಗೆ ಇದ್ರಲ್ಲ ಎಲ್ಲಾರು ನಾವು ಕೊಟ್ಟಿವಿ ಕೊಟ್ಟಿರೋದ್ರೆ ರಾಮೇಂದ್ರ ಕಟ್ಟೋ ಸಲ ಕೊಟ್ಟಿರ್ಲಿ ಎಲ್ಲರೂ ಕೊಟ್ಟಿದ್ದಲ್ಲ.